ಇನ್ನು ಬಿಜೆಪಿಯಲ್ಲಿ ಇದೆ ಬಿಟ್ಕಾಯಿನ್ ನ ಭಯ ಶುರುವಾಗಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಬಿಟ್ ಫೈಟ್ ನಲ್ಲಿ ಸಿಎಂ ಏಕಾಂಗಿಯಾಗಿದ್ದಾರೆ, ಶಾಸಕರು ಮೌನಕ್ಕೆ ಶರಣಾಗಿದ್ದಾರೆ. ವಿಪಕ್ಷದ ಆರೋಪದಿಂದ ಕಮಲ ಪಡೆ ಕಂಗಾಲಾದಂತೆ ಕಾಣ್ತಾ ಇದೆ. ರೇಣುಕಾಚಾರ್ಯ ಅವರ ನಿವಾಸಕ್ಕೆ ಶೆಟ್ಟರ್ ದಿಢೀರ್ ಭೇಟಿ ಕೂಡ ನೀಡಿದ್ದಾರೆ. ರೇಣುಕಾಚಾರ್ಯ ನಿವಾಸದಲ್ಲಿ ಬಿಟ್ಕಾಯಿನ್ ಚರ್ಚೆ ನಡೆದಿದೆಯಾ ಅನ್ನೋ ಕುತೂಹಲ ಕೂಡ ಗರಿಗೆದರಿದೆ. ಇನ್ನು ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ನೇರವಾಗಿ ಸಿಎಂ ಗಾದಿ ಕಡೆಗೆ ಬೊಟ್ಟು ಮಾಡಿ ಮಾತನಾಡ್ತಾ ಇರೋದನ್ನು ನಾವು ಗಮನಿಸಿದ್ವಿ. ಹಿಂದಿನ ಸ್ಟೋರಿಯಲ್ಲೂ ಕೂಡ ನಮ್ಮ ಪ್ರತಿನಿಧಿ ವೀರೇಂದ್ರ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಆದರೆ ಇಡೀ ಪ್ರಕರಣ ಅಥವಾ ಈ ಮಾತಿನ ಸಮರ ಬಿಜೆಪಿ ಪಾಳ್ಯದಲ್ಲಿ ನಿಜಕ್ಕೂ ಆತಂಕಕ್ಕೆ ಕಾರಣವಾಗಿದೆಯಾ ಅನ್ನೋದು ಅನುಮಾನ. ಇದ್ರ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಗಣಪತಿ, ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳ ಗಾದಿ ಕಡೆಗೆ ಬೊಟ್ಟು ಮಾಡಿದ್ದಾಗಿದೆ ವಿಪಕ್ಷ ನಾಯಕರು. ಇಂತಹ ಸಂದರ್ಭದಲ್ಲಿ ಬಿಜೆಪಿಯ ಬೇರೆ ನಾಯಕರು ಸಪೋರ್ಟಿವ್ ಆಗಿ ನಿಂತು ಮಾತನಾಡುವ ಪ್ರಯತ್ನ ಮಾಡಬೇಕಾಗಿತ್ತು. ಆದರೆ ಮುಖ್ಯಮಂತ್ರಿಗಳನ್ನು ನೋಡಿದ್ರೆ ಏಕಾಂಗಿ ಅನ್ನಿಸ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ರೇಣುಕಾಚಾರ್ಯ ಅವರ ಮನೆಗೆ ಶೆಟ್ಟರ್ ಭೇಟಿ ನೀಡಿದ್ದಾರೆ. ಏನು ನಡೀತಿದೆ ಬಿಜೆಪಿಯಲ್ಲಿ? ಸ್ಮಿತಾ, ಎಲ್ಲೋ ಒಂದು ಕಡೆ ಸಿಎಂ ಬಸವರಾಜ ಬೊಮ್ಮಾಯಿ ಇವರು ಸಂಪೂರ್ಣವಾಗಿ ಮೌನವಾಗಿದ್ದಾರೆ ಅಂತ ಒಂದು ಕಡೆ, ಇಲ್ಲೊಂದು ಕಡೆ ಬಿಜೆಪಿ ಶಾಸಕರಿದ್ದಾರೆ, ಸಚಿವರಿದ್ದಾರೆ. ಇವರು ಎಷ್ಟರ ಮಟ್ಟಿಗೆ ವಿಪಕ್ಷಗಳು ಆರೋಪ ಮಾಡ್ತಾ ಇದೆ ಅನ್ನೋದು ಮಾಡ್ತಾ ಇದೆ ಅಂದ್ರೆ ಎಷ್ಟು ಆರೋಪ ಮಾಡಬೇಕು ಮಾಡ್ತಾ ಇದೆ. ಇದಕ್ಕೆ ಏನಾದರೂ ಕೂಡ ತಿರುಗೇಟ್ ಕೊಡ್ತಾ ಇದ್ದಾರಾ? ಈ ಆರೋಪಕ್ಕೆ ಏನಾದರೂ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರಾ? ಇಲ್ಲ, ಸಂಪೂರ್ಣವಾಗಿ ಅವರು ಕೂಡ ಸೈಲೆಂಟ್ ಆಗಿರುವಂಥದ್ದು. ಯಾವ ರೂಪದಲ್ಲಿ ಸೈಲೆಂಟ್ ಆಗಿದ್ದಾರೆ? ಕೇವಲ ವಿಪಕ್ಷಗಳು ತರಾಟೆಗೆ ತೆಗೆದುಕೊಳ್ತಾ ಇದೆ, ವಿಪಕ್ಷಗಳು ಆರೋಪ ಮಾಡ್ತಾ ಇದೆ ಅಂತಂದ್ರೆ ನೇರವಾಗಿ ಸುಮ್ಮನೆ ಕೂತಿಲ್ಲ. ಅವರು ಕೂಡ ಸೈಲೆಂಟ್ ಆಗಿ ಒಂದು ಕಡೆ ಸಭೆ ಸೇರಿ ಇದೇ ವಿಚಾರದ ಬಗ್ಗೆ ಮುಂದಿನ ದಿನಗಳಲ್ಲಿ ಬಿಟ್ ಕಾಯಿನ್ ಹೇಗೆ ನಮ್ಮ ಬಿಜೆಪಿಗೆ ಯಾವ ರೀತಿ ಮುಳುವಾಗ್ತಾ ಇದೆ, ಏನಿದು ವಿಪಕ್ಷಗಳು ಟೀಕೆ ಮಾಡ್ತಾ ಇದೆಯಲ್ಲ ಅನ್ನೋದು ಒಂದು ಸ್ಪಷ್ಟವಾದ ವಿಚಾರವನ್ನ ಒಂದ್ ಕಡೆ ಕೂತ್ ಸಭೆ ಸೇರ್ತಾ ಇದ್ದಾರೆ. ಅದು ಬೇರೆ ಎಲ್ಲೂ ಇಲ್ಲ, 7 ಮಿನಿಸ್ಟರ್ ಕ್ವಾರ್ಟರ್ಸ್ ಇದೆಯಲ್ಲ ರೇಣುಕಾಚಾರ್ಯ ಅವರ ನಿವಾಸದಲ್ಲಿ ಇವತ್ತು ದಿಢೀರಾಗಿ ಮಾಜಿ ಸಿಎಂ, ಮಾಜಿ ಸಚಿವರಾದಂಥ ಜಗದೀಶ್ ಶೆಟ್ಟರ್ ಅವರು ನೇರವಾಗಿ ಒಂದು ಭೇಟಿ ಮಾಡ್ತಾರೆ. ಯಾವ ರೂಪದಲ್ಲಿ ಭೇಟಿ ಕೊಡ್ತಾ ಇದ್ದಾರೆ? ಕೇವಲ ಇದು ಬಿಟ್ಕಾಯಿನ್ ವಿಚಾರ ಅಲ್ಲ ರೀ, ನೇರವಾಗಿ ಇದು ಆರೋಗ್ಯ ವಿಚಾರವನ್ನು ಮಾಡುವಂಥದ್ದು. ಯಾಕಂತಂದ್ರೆ ಈ ಹಿಂದೆ ಕೆಲ ದಿನಗಳ ಹಿಂದಷ್ಟೇನೆ ಅನಾರೋಗ್ಯದಲ್ಲಿದ್ದರು ರೇಣುಕಾಚಾರ್ಯ ಅವರು. ಸಿಎಂ ರಾಜಕೀಯ ಕಾರ್ಯದರ್ಶಿಯಾದಂಥ ರೇಣುಕಾಚಾರ್ಯ ಅವರು ಅನಾರೋಗ್ಯವಾಗಿದ್ದರು. ಈ ಅನಾರೋಗ್ಯವನ್ನ ವಿಚಾರಿಸುವ ನೆಪದಲ್ಲಿ ಬಿಟ್ಕಾಯಿನ್ ವಿಚಾರವನ್ನ ಚರ್ಚೆ ಮಾಡಿದ್ದಾರೆ. ಕೇವಲ ಜಗದೀಶ್ ಶೆಟ್ಟರ್ ಒಬ್ಬರೇ ಇಲ್ಲ, ಅಲ್ಲಿ ನೇರವಾಗಿ ರಾಜು ಗೌಡ್ರು ಇದ್ರು, ಶಾಸಕರಾದಂಥವ್ರು, ಸಚಿವರಾದಂಥ ಶಂಕರ್ ಮುನೇನಕೊಪ್ಪರ್ ಅವರು ಇದ್ರು, ಜೊತೆಗೆ ರಾಯಚೂರು ಶಾಸಕರಾದಂಥ ಶಿವರಾಜ್ ಪಾಟೀಲ್ ಅವರಿದ್ರು. ಹೀಗೆ ಸಾಕಷ್ಟು ನಾಯಕರು ಇವತ್ತು ಸೈಲೆಂಟ್ ಆಗಿ ಬಿಟ್ಕಾಯಿನ್ ಬಗ್ಗೆ ಒಂದು ರೀತಿಯಲ್ಲಿ ಸಭೆ ನಡೆಸಿದ್ದಾರೆ. ಈ ಬಿಟ್ಕಾಯಿನ್ ಬಗ್ಗೆ ಚರ್ಚೆ ಮಾಡಿದರೆ ಚರ್ಚೆ ಏನಾಗಿರುತ್ತೆ? ಎಲ್ಲೋ ಒಂದು ಕಡೆ ವಿಪಕ್ಷಗಳು ತರಾಟೆಗೆ ತೆಗೆದುಕೊಳ್ತಾ ಇದ್ರು, ಆಡಳಿತ ಪಕ್ಷ ಯಾವ ರೀತಿ ಚರ್ಚೆ ಮಾಡ್ತಿಲ್ವಲ್ಲ, ಏನು ಈ ಬಗ್ಗೆ ಯಾವುದೇ ರೀತಿ ಹೇಳಿಕೆ ಕೊಡ್ತಾ ಇಲ್ಲ ಅಂತ ಇದ್ರೆ. ಆದರೆ ವಿಪಕ್ಷಗಳ ಆರೋಪವನ್ನು ಒಂದು ಕಡೆ ಇಟ್ಟರೆ ನೇರವಾಗಿ ಆಡಳಿತ ಪಕ್ಷ ಸೈಲೆಂಟ್ ಆಗಿ ಸಭೆ ಮಾಡ್ತಾ ಇದೆ. ಬಿಟ್ಕಾಯಿನ್ ಆರೋಪಗಳು ಹೇಗೆ ಸರ್ಕಾರವನ್ನು ಸುಳುಕಿಸ್ತಾ ಇದೆ ಅಥವಾ ಅಸ್ತ್ರವಾಗಿ ಪಡ್ಕೊಳ್ತಾ ಇದೆಯಲ್ಲ, ಇದಕ್ಕೆ ಯಾವ ರೀತಿ ತಿರುಗೇಟ್ ಕೊಡಬೇಕು ಅಂದರೆ ಬಿಟ್ಕಾಯಿನ್ ವಿಚಾರವಾಗಿ ಹೇಗೆ ಸರ್ಕಾರವನ್ನು ಮುಳುವಾಗ್ತಾ ಇದ್ದಾರೆ, ಈ ಎಲ್ಲ ವಿಚಾರಗಳು ಕೂಡ ಇವತ್ತು ದಿಢೀರಾಗಿ ಜಗದೀಶ್ ಶೆಟ್ಟರ್ ಅವರು ರೇಣುಕಾಚಾರ್ಯ ಅವರ ಬಳಿ ಒಂದು ಮಾಹಿತಿಯನ್ನು ಪಡಿತಾ ಇದ್ದಾರೆ. ರೇಣುಕಾಚಾರ್ಯ ಅವರು ಕೂಡ ಸುಮ್ಮನೆ ಕೂತಿಲ್ಲ, ಅವರು ಕೂಡ ಕೆಲವೊಂದು ದೂರವಾಣಿ ಸಂಪರ್ಕದ ಮೂಲಕ ಅಂದರೆ ಕೆಲ ಹಿರಿಯ ನಾಯಕರನ್ನ ಭೇಟಿ ಮಾಡುವಂತಹ ವಿಚಾರದಲ್ಲೂ ಕೂಡ ಇದ್ರು ಕೂಡ ದೂರವಾಣಿಯಲ್ಲೂ ಕೂಡ ಸಂಪರ್ಕ ಮಾಡಿದ್ದಾರೆ, ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ಹೀಗಾಗಿ ಬಿಜೆಪಿ ಪಾಳ್ಯದಲ್ಲಿ ಇವತ್ತು ಅನಾರೋಗ್ಯವನ್ನ ಆರೋಗ್ಯಕರ ಚರ್ಚೆ ಮಾಡಿದ್ರು ಕೂಡ ನೇರವಾಗಿ ಮುಂದೆ ಆಗುವಂತಹ ಅನಾಹುತಗಳನ್ನ ಇಲ್ಲೇ ತಪ್ಪಿಸಬೇಕು, ನೇರವಾಗಿ ಬಿಟ್ಕಾಯಿನ್ನ ಭದ್ರಕ್ಕೂ ಬಿಟ್ಕೋಬಾರ್ದು ಅನ್ನೋದು ಕೂಡ ಬಿಜೆಪಿ ಪಾಳ್ಯದಲ್ಲಿ ಇದೊಂಥರ ಆತಂಕವನ್ನ ದೂರ ಮಾಡುವಂತ ಎಲ್ಲಾ ರೀತಿಯಾದಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೇವಲ ಇಲ್ಲಿ ಏನು ಬಿಜೆಪಿ ಹಿರಿಯ ನಾಯಕರಾಗಿರ್ಬೋದು, ಕಿರಿಯ ನಾಯಕರಿರ್ಬೋದು, ಈ ಬಿಟ್ಕಾಯಿನ್ನ ಸಂಬಂಧಪಟ್ಟಂಗೆ ಎಲ್ಲ ಆಗುಹೋಗುಗಳನ್ನ ಚರ್ಚೆ ಮಾಡ್ತಿದ್ದಾರೆ. ಸರ್ಕಾರ ಮುಂದಿನ ದಿನಗಳಲ್ಲಿ ಏನೋ ಚುನಾವಣೆ ಎದುರಿಸಬೇಕಷ್ಟೇ, ವಿಪಕ್ಷಗಳು ಏನೇ ಟೀಕೆ ಮಾಡ್ತಿದ್ರು ಕೂಡ ಬಿಟ್ಕಾಯಿನ್ ಸರ್ಕಾರಕ್ಕೆ ಮುಳುವಾಗಬಾರ್ದು. ಹೀಗಾಗಿ ಒಂದು ಸಂಪೂರ್ಣವಾದ ಚರ್ಚೆ ಆಗಬೇಕಾದ್ರೆ ಇದು ರಾಜಕೀಯ ನಾಯಕರಿಗೂ ಗೊತ್ತಾಗಬಾರ್ದು, ವಿಪಕ್ಷಕ್ಕೂ ಗೊತ್ತಾಗಬಾರ್ದು. ಒಂದು ಕಡೆ ಸಂಪೂರ್ಣವಾಗಿ ಒಂದು ಸೈಲೆಂಟ್ ಆಗಿ ಒಂದು ಸಭೆ ಮೂಲಕ ಒಂದು ರೂಪವನ್ನ ಪಡಿತಾ ಇದೆ ಬಿಟ್ಕಾಯಿನ್ ದಂಧೆ ಅಂತಾನೆ ಹೇಳ್ಬೋದು. ಸ್ಮಿತಾ, ಧನ್ಯವಾದ ಗಣಪತಿ ಮಾಹಿತಿಗಾಗಿ.